ಒಂದು ಮಹಿಳೆಗೆ ಎಷ್ಟೊಂದು ನಮಗೆ ನಾಲೆಜ್ ಇರೋದಿಲ್ಲ ಓಕೆ ಮನೆಯದು ಅಷ್ಟೇ ನಮಗೆ ಗೊತ್ತಿರುತ್ತೆ ಮನೆ ಒಳಗಿಂದು ಸುತ್ತಮುತ್ತಲ ಅಷ್ಟೇ ಇರುತ್ತೆ ಈಗ ಆರಿ ವರ್ಕದ್ದು ತುಂಬ ಬೇಡಿಕೆ ಇದೆ ಹೊರಗಡೆ ಆಮೇಗ ಅದು ಕ್ಲಾಸ್ ತಗೋಬೇಕಂದ್ರೂ ಪರ್ ಹೆಡ್ 10,000 ಚಾರ್ಜ್ ಮಾಡ್ತಾರೆ ಪರ್ ಮಂತ್ ಅವಾಗ ಅನಿಸ್ತು ಓಕೆ ಇಷ್ಟಿಷ್ಟು ಕೊಟ್ಟು ಎಲ್ಲರೂ ಕಲಿಕ ಆಗಲ್ಲ ಸರ್ ದೇವರು ಎಲ್ಲರಿಗೂ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅವರಿಗೆ ಅದು ಹೊರಗಡೆ ಬರಕ್ಕೆ ಅವರಿಗೆ ಯಾವುದೇ ರೀತಿಯಿಂದ ಅವಕಾಶಗಳು ಇರಂಗಿಲ್ಲ ತುಂಬಾ ಜನ ನಮಗೆ ಅವರು ನಮಗೆ ಏನಾದರೂ ಕೆಲಸ ಕೊಡಿ ಅಂತ ಬರ್ತಾ ಇದ್ದರು ನನ್ನ ಹತ್ರ ನನ್ನ ಹೆಸರು ಸರ್ವಮಂಗಲ ಮೋತಿ ಅಂತ ಸ್ಟಿಚಿಂಗ್ ಅಂತೂ ಮನೆಯಲ್ಲಿ ಮಾಡ್ತಾ ಇದ್ದೆ ಒಂದು ಸೊಸೈಟಿಗೆ ಏನೋ ಮಾಡಬೇಕು ಅಂತ ನಂದು ಉದ್ದೇಶ ಇತ್ತು ಆದರೆ ಯಾರು ನನಗೆ ಸಪೋರ್ಟ್ ಇರಲಿಲ್ಲ ನನ್ನ ಫ್ರೆಂಡಿಂದ ನನಗೆ ದೇಶಪಾಂಡೆ ಫೌಂಡೇಶನ್ ಪರಿಚಯ ಮಾಡಿಸಿ ನನಗಲ್ಲಿ ಹೋದ್ಮೇಲೆ ಒಂದು EDP ಪ್ರೋಗ್ರಾಮು ಎಂಪವರ್ಮೆಂಟ್ ಪ್ರಮೋಟ್ ಟ್ರೈನಿಂಗ್ ಹೀಗೆಲ್ಲ ಕೊಡ್ತಾ ಇದ್ದರು ನಾನು ಅಲ್ಲಿ ಹೋಗಿ ಅಟೆಂಡ್ ಆದಮೇಲೆ ಓಕೆ ನಾನು ಇಲ್ಲಿಂದ ನನಗೊಂದೇನು ಇದು ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಾಗಿ ನಾನು ದೇಶಪಾಂಡೆ ಫೌಂಡೇಶನ್ ಜೊತೆ ವರ್ಕ್ ಮಾಡ್ತಾ ಇದ್ದೆ ದೇಶಪಾಂಡೆ ಫೌಂಡೇಶನ್ದ ಪ್ರಗತಿ ಪ್ರೋಗ್ರಾಮ್ದಲ್ಲಿ ಆರಿ ವರ್ಕ್ ಅಂತ ಹೇಳಿ ಕ್ಲಾಸಸ್ ಮಾಡಿದ್ವಿ ಅದರಿಂದ 4 ಬ್ಯಾಚಸ್ ಮಾಡಿದ್ವಿ ಇಲ್ಲಿ ಪ್ರತಿ ಬ್ಯಾಚಲ್ಲಿ 15 ಜನ ಮಹಿಳೆಯರು ಎಲ್ಲ ಇಲ್ಲಿ ಬಂದು ಆರಿ ವರ್ಕ್ ಕ್ಲಾಸ್ ಕಲ್ತ್ಕೊಂಡು ತಾವು ಮನೆಯಲ್ಲಿನೂ ಎಲ್ಲ ವರ್ಕ್ ಮಾಡ್ತಾ ಇದ್ರು ಅವೆಲ್ಲ ಮಾಡ್ತಾ ಮಾಡ್ತಾ ಈಗ ಆಮೇಲೆ ಸಂದೀಪ್ ಸರ್ ಏನಂದ್ರು ಏ ನೀವು ಇದು ಆರಿ ವರ್ಕದ್ದು ಒಂದು ಕ್ಲಸ್ಟರ್ ಅದು ಯಾಕೆ ಫಾರ್ಮ್ ಮಾಡಬಾರ್ದು ನಾವು ಅಂಥೇಳಿ ಕ್ಲಸ್ಟರ್ ಅಂತಂದರೆ ಒಂದು ಗ್ರೂಪ್ ಮಹಿಳೆಯರು ಇದೇ ವರ್ಕ್ ಮಾಡೋದು ಅದನ್ನು ನಾವು ಮಾಡಿಕೊಟ್ರೆ ಎಲ್ಲರೂ ಸೇರಿ ಮಾಡಿದಾಗ ಎಲ್ಲರಿಗೂ ವರ್ಕು ಆಗತ್ತೆ ಪ್ಲಸ್ ಅವ್ರಿಗೆ ಆದಾಯನೂ ಹೆಚ್ಚಿಸುವಂಥ ಇದು ಆಗತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಮೀಟಿಂಗ್ ಕರೆದು ಹೇಳಿದರು ಆವಾಗ ಓಕೆ ಕ್ಲಸ್ಟರ್ ಅಂತಂದರೆ ಬರೀ ನಾವು ಹಾಗೆ ಬಾಯಿ ಮಾತಲ್ಲಿ ಕ್ಲಸ್ಟರ್ ಗ್ರೂಪ್ ಮಾಡಿಕೊಂಡು ಇದು ಮಾಡೋಕ್ಕಾಗಂಗಿಲ್ಲ ಆದರೆ ಅದನ್ನು ನಾವು ಒಂದು ರಿಜಿಸ್ಟರ್ ಇದು ಮಾಡ್ಕೊಂಡು ಕಂಪನಿ ಹಂಗೆ ಯಾಕೆ ಮಾಡಬಾರ್ದು ಅಂದರು OFPO ಅಂತಂದರೆ ಆಫ್ ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಯಾರು ಕೃಷಿಯೇತರ ಉದ್ಯಮದಲ್ಲಿ ತೊಡಗಿದ್ದಾರೋ ಅವರನ್ನೆಲ್ಲ ಸೇರಿಸಿ ಒಂದು ಸಂಸ್ಥೆಯ ರೂಪದಲ್ಲಿ ಅದನ್ನು ಒಂದುಗೂಡಿಸುವಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯಾರು ಉದ್ಯಮದಲ್ಲಿ ತೊಡಗಿದ್ದಾರೆ ಅಂದರೆ ಅವರೆಲ್ಲ ಕರಕುಶಲ ಕರ್ಮಿ ಇರ್ಬೋದು ಅಥವಾ ಯಾವುದಾದ್ರೂ ಹ್ಯಾಂಡಿಕ್ರಾಫ್ಟ್ ಕೆಲಸದಲ್ಲಿ ತೊಡ್ಕೊಂಡಿರ್ಬೋದು ಅಂಥವರನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು OFPO ಒಂದು ವ್ಯಾಪ್ತಿಯೊಳಗಡೆ ಅವ್ರನ್ನ ತೊಗೊಂಡು ಬರ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಈ OFPO ಯಾಕೆ ಬೇಕು ನಮಗೆ ಅನ್ನುವಂಥದ್ದು ಒಂದು ಏನಾಗುತ್ತೆ ಅಂತಂದರೆ ಎಲ್ಲ ಉದ್ಯಮಿದಾರರು ತಮ್ಮ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಸಿಗ್ತಾ ಇರೋದಿಲ್ಲ ಅನ್ನುವಂಥದ್ದು ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕ ಸಹಾಯ ಕೂಡ ಸಿಗದೇ ಹೋಗ್ಬೋದು ಅನ್ನೋಂಥದ್ದು ಈ ಒಂದು OFPO ವ್ಯಾಪ್ತಿನಲ್ಲಿ ಬಂದರೆ OFPO ಅನ್ನುವಂಥ ಒಂದು ಆರ್ಗನೈಸೇಷನ್ ಅಥವಾ ಕಂಪ್ನಿ ಆ್ಯಕ್ಟ್ಗಳು ಅದನ್ನಲ್ಲಿ ಆರ್ಗನೈಸೇಷನನ್ನು ರಿಜಿಸ್ಟ್ರೇಷನ್ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಸೇರಿ 200 ಜನ 500 ಜನ 1000 ಜನ ಎಲ್ಲರೂ ಸೇರಿ ದುಡಿದಾಗ ಎಲ್ಲರೂ ಸೇರಿ ಒಂದು ಪ್ರಾಡಕ್ಟ್ಗಳನ್ನ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಸಿಗಬೇಕಾದಂಥ ಎಲ್ಲ ಇನ್ಪುಟ್ ಆಗಿರ್ಬೋದು ಎಲ್ಲಿಗೆ ಅವ್ರಿಗೆ ಬೇಕಾದಂಥ ಅವ್ರು ತಯಾರಿಸಿದಂಥ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋದಾಗಿರ್ಬೋದು ಆಮೇಲೆ ಅವರಿಗೆ ಬೇಕಾದಂಥ ಟೆಕ್ನಾಲಜಿಗಳನ್ನು ತಾವು ತಗೊಳ್ಳುವಂಥದ್ದಿರ್ಬೋದು ಇವೆಲ್ಲವುಗಳನ್ನ ಎಲ್ಲವುಗಳು ಅವರಿಗೆ ಕೈಗೆಟುಕುವಂಥ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣ ಆಗುತ್ತೆ ಸ್ವಾವಲಂಬಿ ಸಖಿ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳಿ ಈಗ ಅದು ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗ್ತಾ ಇದ್ದು ಅಷ್ಟೊಗನೆ ಇದು ಕೊರೋನಾದ್ದು ಬಂತು ಅವಾಗ ಮಾಸ್ಕ್ ಹೊಲಿಯೋದು ಒಂದು ಮಾಡೋಣ ಪ್ಲಾನಿಂಗ್ ಮಾಡಿದ್ವಿ ಈಗ ನಮಗೆ ಬರೀ ಮಾಸ್ಕ್ದು ಅಷ್ಟೇ ಅಲ್ಲ ಮಾಸ್ಕ್ದಂತೂ ಆರ್ಡರ್ಸ್ ಇದೆ ಅದಾವ ಈಗ ಮತ್ತು ಬೇರೆ ಬೇರೆ ಕಂಪ್ನಿಗಳು ಈಗ ಒಂದು ಏನು ಸ್ವಾವಲಂಬಿ ಸಖಿ ಅಂತ ಪ್ರೊಡ್ಯೂಸರ್ಸ್ ಕಂಪ್ನಿ ಅಂತ ಆಯಿತು ಆಗ್ತಾ ಇದ್ದಂಗೆ ಹೊರಗಿನ ಬೇರೆ ಕಂಪ್ನಿಗಳು ನಮಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅವಾಗ ಈ ನೈಟಿ ಸ್ಟಿಚಿಂಗು ಮಾಸ್ಕ್ದಾಗಲಿ ಎಫ್ರಾನ್ಸ್ ಆಗಲಿ ಇಂಥವೆಲ್ಲ ಸ್ಟಿಚಿಂಗದ್ದು ಎಲ್ಲ ನಾವು ನಿಮ್ಗೆ ಆರ್ಡರ್ಸ್ ಕೊಡ್ತೀವಿ ನಿಮ್ಮ ಗ್ರೂಪಲ್ಲಿ ನೀವು ಇದು ಮಾಡ್ಬೋದಾ ಅಂತ ಒಂದು ಟ್ರೈನಿಂಗ್ ಡಿಸ್ಕಷನ್ ಮೀಟಿಂಗ್ ಆಯಿತು ಅವಾಗ ಎಲ್ಲಿ ಹೋಗಿ ಗಾರ್ಮೆಂಟ್ಸಿಗೆ ಹೋಗಿ ಸ್ಟಿಚ್ ಮಾಡೋಕ್ಕೆ ಮನೆಯಲ್ಲಿ ಯಾರಿಗೂ ಮಹಿಳೆಯರಿಗಾಗಲ್ಲ ಅವರು ಮನೆಗೆ ನಾವು ಕಟಿಂಗ್ ಕೊಟ್ಟಾಗ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದರು ಈಗೂ ಆ ಇದರಿಂದ ಅವ್ರ ಉತ್ಪನ್ನ ಹೆಚ್ಚಾಗ್ತದೆ ಅದಕ್ಕೂ ಒಂದು ಟ್ರೈನಿಂಗ್ ಕೊಟ್ಟು ಈಗಾಗಲೇ ನೈಟೀಸ್ ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದರಿಂದನೂ ಮನೆಯಲ್ಲಿ ಒಂದು 500 ರೂಪಾಯಿ ಮಟನೂ ಅದನ್ನು ಗಳಿಕೆ ಆಗ್ಬೋದು ಮಹಿಳೆಯರಿಗೆ ನಮ್ಮ ಬಿಸಕಿ ಗ್ರೂಪಲ್ಲಿ ಬರೀ ಗಾರ್ಮೆಂಟ್ಸ್ದವ್ರು ಅಷ್ಟೇ ಇಲ್ಲ ಫುಡ್ದವ್ರು ಇದ್ದಾರೆ ಹ್ಯಾಂಡಿಕ್ರಾಫ್ಟ್ ಇದ್ದಾರೆ ಯಾವುದು ಬಂದರೂ ಇವತ್ತು ನಮ್ಮ ಮಹಿಳೆಯರು ಯಾಕಂದರೆ ಎಲ್ಲರೂ ಬೇರೆ ಬೇರೆ ಫೀಲ್ಡವ್ರು ಇರ್ತಾರೆ ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂಥೇಳಿ ನಾವು ಇದನ್ನು OFPO ಸ್ವಾವಲಂಬಿ ಸಖಿ ಪ್ರೊಡ್ಯೂಸರ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ತಮ್ಮದೇ ಶಾಪ್ಸ್ ಆಗಲಿ ಓಪನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಕೂತ್ರೆ ಅಂದ್ರೆ ಬಾಡಿಗೆ ಎಲ್ಲ ರೆಂಟ್ ಎಲ್ಲ ತೆಗಿಬೇಕಾಗುತ್ತೆ ಅದು ಅಂತೂ ಆಗಲ್ಲ ಯಾವುದೋ ಇದು ಬಂದರೂ ಗ್ರೂಪಲ್ಲಿ ವರ್ಕ್ ಆಗತ್ತಿದು ಎಲ್ಲ ಅಕೌಂಟೇಬಲ್ ಇರುತ್ತೆ
ಎಲ್ಲ ಅಕೌಂಟಿಗೆ ಹೋಗುತ್ತೆ ಪ್ಲಸ್ ಎಲ್ಲರಿಗೂ ಅದೇ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯಾಕಂದ್ರೆ ಈಕ್ವಲ್ ಶೇರಿಂಗು ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಈಕ್ವಲ್ ಶೇರಿಂಗಲ್ಲಿ ನಾವು ಕಂಪನಿಯನ್ನು ಫಾರ್ಮ್ ಮಾಡಿದೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ದು ಎಲ್ಲ ಈ ಸದ್ಯಕ್ಕಂತೂ ಯಾರ್ದು ಏನೂ ಇಲ್ಲ ಯಾಕಂದ್ರೆ ಇದೆಲ್ಲ ದೇಶಪಾಂಡೆ ಫೌಂಡೇಶನ್ನವರೇ ನಮಗೆ ಈಗ ಬ್ರಿಡ್ಜ್ ಆಗಿ ಎಲ್ಲ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ್ದು ಒಂದು ದೊಡ್ಡ ಸ್ವಾವಲಂಬಿ ಸಖಿ ಗ್ರೂಪ್ ಅನ್ನು ಒಂದು ದೊಡ್ಡ ಪ್ರಮಾಣದಾಗ ಆಗ್ತೈತಿ ಅಂತ ಭರವಸೆ ನಮಗಿದೆ ಎಲ್ಲ ಮಹಿಳೆಯರು ನಮಗೆ ಹೆಲ್ಪ್ ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ದೇಶಪಾಂಡೆ ಫೌಂಡೇಶನ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ನಮ್ಮದು ಜೀವನವನ್ನು ರೂಪಿಸಲು ಅವರದೇ ಒಂದು ದೊಡ್ಡ ಕೈ ಅಂತ ಅನ್ಬೋದು ಸರ್